ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇಹಳ್ಳಿ ಗ್ರಾಮದವನು. ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಈಗಾಗಲೇ ಆಧುನಿಕ ವಚನ ಕುರಿತು ಕೆಲವು ಕೃತಿ ರಚನೆ ಮಾಡಿದ್ದೇನೆ. ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ವಚನ ಶ್ರೀಗಂಧ. ಇದರಲ್ಲಿ 365 ವಚನಗಳಿವೆ. ಇದರಲ್ಲಿ ಆಯ್ದ ಕೆಲವು ವಚನಗಳನ್ನು ಮಾತ್ರ ನಾನು ಇಲ್ಲಿ ವಿವೇಚನೆ ಮಾಡ್ತಾ ಇದ್ದೇನೆ. ನಾನೀಗ ಅದರಲ್ಲಿ ಒಂದು ವಚನವನ್ನು ವಾಚನ ಮಾಡ್ತಾ ಇದ್ದೇನೆ. ಅದೇ ವಚನವನ್ನು ಮಿತ್ರ ಆಗಿರುವಂತಹ ಪ್ರೊಫೆಸರ್ ಕೆಂದೋಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಆ ವಚನ ಇಂತಿದೆ. ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಕರಿಯು ಮದವೇರಿರೆ ಕರಿಯು ಮದವೇರಿರೆ ನರಿ ಎದರಾದೊಡೆಂತಯ್ಯ, ಮಾರಾರಿ ಕ್ರೋಧದಲ್ಲಿರೆ ಮಾರಾರಿ ಕ್ರೋಧದಲ್ಲಿರೆ ಮಾರನು ಎದರಾದೊಡೆಂತಯ್ಯ ಮಾರನು ಎದರಾದೊಡೆಂತಯ್ಯ, ಅರಿವಿನ ಶರಣರೆದರು ಅರಿವಿನ ಶರಣರ ಎದುರು ಹುಟ್ಟಿ ಹುಟ್ಟಿ ಸಾಯುವ ಸಾಯುವ ನೂರು ದೇವತೆಗಳು ಎದುರಾದೊಡೆನಯ್ಯ ನೂರು ದೇವತೆಗಳು ಎದುರಾದೊಡೆನಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಇದೇ ವಚನವನ್ನು ಕೆಂಧೋಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಾನು ಪ್ರೊಫೆಸರ್ ಬಸವರಾಜ್ ಕೆಂಧೋಳಿ, ನಿವೃತ್ತ ಪ್ರಾಚಾರ್ಯ, ಕವಿ ಹಾಗೂ ಜಾನಪದ ಗಾಯಕ. ಇದೀಗ ನಮ್ಮ ಹಿರಿಯ ಮಿತ್ರ ಅಂತ ಶ್ರೀ ಎಸ್ ವಿ ಪಟ್ಟಣಶೆಟ್ಟಿಯವರು ವಾಚಿಸಿದ ವಚನವನ್ನು ನಾನು ನಿಮ್ಮ ಮುಂದೆ ಹಾಡ್ತಾ ಇದ್ದೇನೆ. ಅದೇ ವಚನವನ್ನು ಅವರು ನಿರ್ವಚನ ಮಾಡ್ತಾ ಇದ್ದಾರೆ. ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಕರಿಯು ಮದವೇರಿರೆ ಕರಿಯು ಮದವೇರಿರೆ ನರಿಯು ಎದುರಾದೊಡೆಂತಯ್ಯ, ಕರಿಯು ಮದವೇರಿರೆ ನರಿಯು ಎದುರಾದೊಡೆಂತಯ್ಯ, ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಮಾರಾರಿ ಕ್ರೋಧದಲ್ಲಿರೆ ಮಾರಾರಿ ಕ್ರೋಧದಲ್ಲಿರೆ ಮಾರನು ಎದುರಾದೊಡೆಂತಯ್ಯ, ಮಾರಾರಿ ಕ್ರೋಧದಲ್ಲಿರೆ ಮಾರಾರಿ ಕ್ರೋಧದಲ್ಲಿರೆ ಮಾರನು ಎದುರಾದೊಡೆಂತಯ್ಯ, ಲಾರಿಯು ಶರವೇಗದಲ್ಲಿರೆ ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ, ಅರಿವಿನ ಶರಣರೆದರು ಹುಟ್ಟಿ ಸಾಯುವ ಅರಿವಿನ ಶರಣರೆದುರು ಅರಿವಿನ ಶರಣರೆದುರು ಹುಟ್ಟಿ ಸಾಯುವ ನೂರಾರು ದೇವತೆಗಳು ಎದುರಾದೊಡೆನಯ್ಯ, ಅರಿವಿನ ಶರಣರೆದರು ಹುಟ್ಟಿ ಸಾಯುವ ಅರಿವಿನ ಶರಣರೆದುರು ಹುಟ್ಟಿ ಸಾಯುವ ನೂರಾರು ದೇವತೆಗಳು ಎದುರಾದೊಡೆನಯ್ಯ, ನೂರಾರು ದೇವತೆಗಳು ಎದುರಾದೊಡೆನಯ್ಯ, ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ,
ಹರಿಯು ಶರ ವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ ದಾರಿಯು ಶರ ವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ ಕರಿಯು ಮದವೇರಿರೆ ಕರಿಯು ಮದವೇರಿರೆ ನರಿಯು ಎದುರಾದೊಡೆಂತಯ್ಯ ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ ಮಾರಾರಿ ಕ್ರೋಧದಲ್ಲಿರೆ ಮಾರಾರಿ ಕ್ರೋಧದಲ್ಲಿರೆ ಮಾರನು ಎದುರಾದೊಡೆಂತಯ್ಯ ಮಾರಾರಿ ಕ್ರೋಧದಲ್ಲಿರೆ ಮಾರನು ಎದುರಾದೊಡೆಂತಯ್ಯ ಲಾರಿಯು ಶರವೇಗದಲ್ಲಿರೆ ಕಾರು ಎದುರಾದೊಡೆಂತಯ್ಯ ಅರಿವಿನ ಶರಣರೆದುರು ಅರಿವಿನ ಶರಣರೆದುರು ಹುಟ್ಟಿ ಸಾಯುವ ಅರಿವಿನ ಶರಣರೆದುರು ಹುಟ್ಟಿ ಸಾಯುವ ನೂರಾರು ದೇವತೆಗಳು ನೂರಾರು ದೇವತೆಗಳು ಎದುರಾದೊಡೆನಯ್ಯ ನೂರಾರು ದೇವತೆಗಳು ಎದುರಾದೊಡೆನಯ್ಯ ಅಪ್ರತಿಮ ಚೇತನ 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 ಅತ್ಯಂತ ಸುಶ್ರಾವ್ಯವಾಗಿ ಹಾಡಿರುವಂಥ ಮಿತ್ರರ ಕಂಧೂಳಿಯವರಿಗೆ ನಿಜವಾಗಿಯೂ ಅಭಿನಂದನೀಯರು. ಈ ವಚನದ ನಿರ್ವಚನ ಮಾಡುವುದಕ್ಕಿಂತಲೂ ಹಾಡಿನ ಮೂಲಕವಾಗಿ ತಿಳಿದುಕೊಂಡರೆ ಬಹಳ ಚೆನ್ನಾಗಿತ್ತೇನೋ ಎನ್ನುವಂಥ ಅಷ್ಟು ಸುಲಭವಾಗಿ ಸ್ವಚ್ಛವಾಗಿ ಅವರು ಹಾಡಿದ್ದಾರೆ. ಆದರೆ ಈ ವಚನದ ವಿವೇಚನೆ ಹಿಂದಿರುವಂಥ ಆ ಅರ್ಥವನ್ನು ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಲಾರಿಯು ಶರವೇಗದಲ್ಲಿರೆ, ನಮ್ಮ ಕಾವ್ಯಗಳಲ್ಲಿ ವಚನಗಳಲ್ಲಿ ಉಪಮೆಗಳು ಅಲಂಕಾರಗಳು ದೃಷ್ಟಾಂತಗಳು ರೂಪಕಗಳು ಅವುಗಳ ಮೂಲಕವಾಗಿ ಹೇಳುವ ಮಾತನ್ನು ಹೇಳಿದರೆ ಮನಂಬಗುವಂತೆ ಅವು ಮನಸ್ಸನ್ನು ಆಹ್ಲಾದಗೊಳಿಸುತ್ತವೆ. ನಾನಿಲ್ಲಿ ಒಂದು ಆಧುನಿಕ ದೃಷ್ಟಾಂತವನ್ನು ಕೊಡಲಿಕ್ಕೆ ಬಯಸಿದ್ದೇನೆ. ಲಾರಿಯು ಶರವೇಗದಲ್ಲಿರೆ, ಇವತ್ತು ವರ್ತಮಾನ ಕಾಲದಲ್ಲಿ ಲಕ್ಷ ಲಕ್ಷ ವಾಹನಗಳು ಸಂಚಾರ ಮಾಡಿದವು ನಮಗೆಲ್ಲ ಗೊತ್ತಿರುವಂತಹದ್ದೇ ಇದು. ಇದನ್ನೇ ನಾನು ಒಂದು ದೃಷ್ಟಾಂತ ಮಾಡಿಕೊಂಡು ಪೌರಾಣಿಕ ಚಾರಿತ್ರಿಕ ಹಿನ್ನೆಲೆಯ ಮೂಲಕವಾಗಿ ಆ ಬಸವ ತತ್ವದ ವಿಚಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಲಾರಿಯು ಶರವೇಗದಲ್ಲಿರೆ, ದೊಡ್ಡದಾದಂತಹ ಒಂದು ಟ್ರಕ್ಕು ಲಾರಿ ಸುಮಾರು 16 ಟನ್ನು ಭಾರವನ್ನು ಹೇರಿಕೊಂಡು ಅತ್ಯಂತ ತೀವ್ರಗತಿಯಲ್ಲೇ ಶರವೇಗ ಬಾಣದ ವೇಗದಲ್ಲಿ, ಶರವೇಗದಲ್ಲಿ ಎಂದರೆ ಬಾಣದ ವೇಗದಲ್ಲಿ ಹೋಗುತ್ತಿರುವಾಗ ಒಮ್ಮಿಂದೊಮ್ಮೆಲೇ ಒಂದು ಕಾರು, ಸಣ್ಣ ಕಾರು, ಇಬ್ಬರು ಮೂವರು ನಾಲ್ಕು ಜನ ಕೂಡುವಂತಹ ಕಾರು ಬಹಳ ಸುಂದರವಾಗಿದೆ ನೋಡಲಿಕ್ಕೆ. ಆ ಲಾರಿಯ ಸೌಂದರ್ಯಕ್ಕಿಂತಲೂ 100 ಪಟ್ಟು ಮಿಗಿಲಾಗಿರುವ ಸೌಂದರ್ಯ ಈ ಕಾರಿಗಿದೆ. ಸುಂದರವಾದ ಬಣ್ಣ ಇದೆ, ಸುಂದರವಾದ ಜಲ ಇದೆ, ಇದು ತೀವ್ರಗತಿ ಹೋಗ್ತಾ ಇದೆ ನಿಜ. ಆದರೆ ಭಯಂಕರ ಭಾರವಾಗಿರುವಂತಹ ಲಾರಿಯ ಎದುರಿಗೆ ತಕ್ಷಣವೇ ಬಂದಾಗ ಅಪಘಾತವಾಗುವಂಥದ್ದು, ತಕ್ಷಣವೇ ಅದು ಏನಾಗುತ್ತೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಆಗದ ಸಂದರ್ಭ ಆ ಸನ್ನಿವೇಶ ತೋರ್ತಾ ಇದೆ. ಕಾರು ನುಜ್ಜುಗುಜ್ಜಾಗುತ್ತದೆ, ಅಲ್ಲಿರುವ ಒಳಗಿರುವಂಥ ಜನ ಪ್ರಾಣವನ್ನು ಕಳೆದುಕೊಳ್ಳೋ ಪ್ರಸಂಗ ಬರ್ತಾ ಇದೆ. ಆ ಲಾರಿಯು ಸಹಜವಾಗಿ ತನ್ನ ಮುನ್ನು ನುಗ್ಗಿಕೊಂಡು ಹೋಗಿ ಅದು ಅಪಘಾತಕ್ಕೀಡಾಗುವ ಪ್ರಸಂಗ ಬರ್ತಾ ಇದೆ. ಇದು ವಾಸ್ತವಿಕವಾಗಿ ನಾವು ಕಾಣುವಂಥ
ಚಿತ್ರಗಳು ಗೋಚರವಾಗಿರುವಂತಹ ಚಿತ್ರಗಳು ಇವೆಲ್ಲ ಇವು ಇಂಥ ಅನೇಕ ಘಟನೆಗಳು ನಮ್ಮ ವರ್ತಮಾನ ಕಾಲದಲ್ಲಿ ವಾಸ್ತವಿಕ ಜಗತ್ತಿನಲ್ಲಿ ನಡೆಯುವಂತಹದ್ದು ಸಾಮಾನ್ಯ ಆದರೆ ಇಂಥ ಸಂದರ್ಭ ಇದ್ದಾಗ ಕಾರಿನಲ್ಲಿ ಹೋಗುವಂತಹ ವ್ಯಕ್ತಿಗಳು ಆಗಲಿ ಲಾರಿಯಲ್ಲಿ ಚಾಲಕನಾಗಲಿ ಬಹಳ ಜಾಗೃತನಾಗಿರಬೇಕು ಜಾಗೃತನಾಗದೇ ಇದ್ದರೆ ಇಂಥ ಅವಘಡಗಳು ನಡೆಯುವಂತಹದ್ದು ಎಲ್ಲರಿಗೂ ಖೇದವನ್ನುಂಟು ಮಾಡ್ತಾ ಇದೆ ದುಃಖವನ್ನುಂಟು ಮಾಡ್ತಾ ಇದೆ ಇದು ಒಂದು ಆಧುನಿಕ ದೃಷ್ಟಾಂತ ಇನ್ನ ಎರಡನೇ ಲೈನಿ ಬರ್ತಾನೆ ಈಗ ಕರಿಯು ಮದವೇರಿರೇ ಆನೆ ಗಜ ತಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಅಡವಿಯಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಸಿಂಹವನ್ನು ಸಹಿತ ಅದು ಹೆದರಿಸುವಂತಹ ಶಕ್ತಿ ಅದಕ್ಕಿದೆ ಅದರ ಆಹಾರ ಅದರ ಆಕಾರ ಅದರ ವಿಹಾರ ಅವೆಲ್ಲವನ್ನು ನೋಡಿದಾಗ ಸಹಜವಾಗಿ ಅವನು ನೋಡಪ್ಪ ಆನೆ ನೋಡಿದಪ್ಪ ಸಾಕು ಎನ್ನುವಂತಹ ಮನೋಭಾವನೆ ಮನುಷ್ಯರಲ್ಲಿ ಮೂಡ್ತಾ ಇದೆ ಅಂತ ಒಂದು ಬೃಹದಾಕಾರವಾಗಿ ಬೆಳೆದಂಥ ಒಂದು ಈ ಭೂಮಿಯ ಮೇಲೆ ದೊಡ್ಡ ಪ್ರಾಣಿ ಆನೆ ಕರಿ ಕರಿಗೆ ಮದವೇರಿದರೆ ಸಿಟ್ಟು ಬಂದಾಗ ಕ್ರೋಧಕ್ಕೆ ಒಳಗಾದಂಥ ಸಂದರ್ಭ ಬಂದಪ್ಪಾರ ಆ ಆನೆಯನ್ನು ಪಳಗಿಸುವಂತಹದ್ದು ದುಸ್ಸಾಧ್ಯವಾದ ಮಾತು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಿಟ್ಟು ಬಂದಾಗ ಅದನ್ನು ಶಮನಗೊಳಿಸುವಂತಹದ್ದೇ ದುಸ್ಸಾಧ್ಯವಾಗ್ತಾ ಇದೆ ಆದರೆ ಬಲಿಷ್ಠವಾಗಿರುವಂತಹ ಶಕ್ತಿಶಾಲಿಯಾಗಿರುವಂತಹ ಒಂದು ಆನೆ ಕರಿ ಅದಕ್ಕೆ ಸಿಟ್ಟು ಬಂದರೆ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಾಡಿನಲ್ಲಿ ಉದಾಹರಣೆ ಕೊಡ್ತಿದ್ದಾರೆ ನಗರದಲ್ಲಿ ಉದಾಹರಣೆ ಕೊಡ್ತಾರೆ ಅವೇನಪ್ಪ ಅವ ಆನಿದ್ದಂಗೆ ಅದನವ ಮದ ಏರ್ತಪ್ಪ ಬಿಡಂಗಲ್ಲಿ ಬಿಡು ಅವ ಅಂದರೆ ಇಂಥ ಒಂದು ಶಕ್ತಿಶಾಲಿಯಾಗಿರುವಂಥ ಪ್ರಾಣಿಗೆ ಅಹಂಕಾರ ಪ್ರಾಪ್ತಿಯಾದರೆ ಕ್ರೋಧ ಬಂದರೆ ತನ್ನನ್ನೇ ತಾನು ಮರೆತರೆ ಅಂದರೆ ನಾನು ಹೇಳುವಂಥದ್ದು ಇಷ್ಟೇ ಕ್ರೋಧ ಎಲ್ಲೇ ಇರಲಿ ಯಾವುದೇ ಪ್ರಾಣಿ ಇರಲಿ ಯಾವುದೇ ಮನುಷ್ಯನಿರಲಿ ಅವನ ವ್ಯಕ್ತಿತ್ವವನ್ನು ಅದರ ಅಸ್ತಿತ್ವವನ್ನು ನಾಶ ಮಾಡ್ತಾ ಇದೆ ಈ ಕ್ರೋಧ ಮಾಡುವಂಥ ಅನಾಹುತ ಅದು ಗಣಿಸಲಿಕ್ಕೆ ಸಾಧ್ಯವಾಗದಷ್ಟು ಇರುತ್ತೆ ಹಾಗಾದ ಇಲ್ಲೇ ಇಂಥ ಮದೋನ್ಮತ್ತವಾಗಿರುವಂತಹ ಗಜದ ಎದುರು ಆನೆಯ ಎದುರು ಒಂದು ಕ್ಷುಲ್ಲಕ ನರಿ ಹೋದಪ್ಪಾರ ತನ್ನ ಸೊಂಡಿಯ ಮೂಲಕವಾಗಿ ಅದನ್ನು ಕಿತ್ತು ಬಿಸಾಡ್ತಾ ಇದೆ ಆ ನರಿ ಪ್ರಾಣವನ್ನು ಕಳ್ಕೊಳ್ತಾ ಇದೆ ಒಂದು ನರಿ ಸಣ್ಣದು ನಿಜ ಆದರೆ ಆನೆಗೆ ಮದ ಬಂದಿದೆ ಆ ಮದ ಬಂದಾಗ ಅದು ತನ್ನ ವಿವೇಕವನ್ನು ಬುದ್ಧಿಯನ್ನು ಕಳ್ಕೊಳ್ತಾ ಇದೆ ಮನುಷ್ಯನು ಸಹಿತ ಅದೇ ರೀತಿಯಾಗಿ ಕ್ರೋಧಕ್ಕೆ ಒಳಗಾದಾಗ ಎದುರಿಗೆ ಬರಲಿ ಪಕ್ಕದಲ್ಲೇ ಇರಲಿ ಎಲ್ಲೇ ಇರಲಿ ಕ್ರೋಧ ಉಳ್ಳ ಮನುಷ್ಯ ರಾಕ್ಷಸನಂತಾಗುತ್ತಾನೆ ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ರೆ ಅಷ್ಟೇ ಕರಿ ಗಜ ನರಿ ಇದು ವಾಸ್ತವಿಕ ಘಟನೆಯೇ ಒಂದು ಮಾತನ್ನು ನಾವು ನೆನಪಿಡಬೇಕು ಹನ್ನೆರಡನೇ ಶತಮಾನದ ಶರಣರ ವಚನಗಳು ಎಲ್ಲವೂ ವಾಸ್ತವಿಕ ಪ್ರಜ್ಞೆಯ ಮೇಲೆ ನಿಂತಿವೆ ಪುರಾಣದ ಕಥೆಗಳಲ್ಲವು ಕಲ್ಪನೆಯ ಕಥೆಗಳಲ್ಲ ಭಾವೋನ್ಮಾದದ ಕಥೆಗಳಲ್ಲ ಅದೇ ಹಿನ್ನೆಲೆಯಲ್ಲಿ ನಾನು ಆಧುನಿಕ ವಚನದ ರಚನೆ ಮಾಡಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಇಲ್ಲಿ ಅಂದರೆ ವಾಸ್ತವಿಕ ಪ್ರಜ್ಞೆ ಗೊತ್ತಾಗಬೇಕು ಬದುಕಿನ ಮಹತ್ವ ಗೊತ್ತಾಗಬೇಕು ಪುರಾಣದ ಕಥೆ ಅಲ್ಲ ಹಾಗಾದ್ರೆ ಇಲ್ಲೇ ಮುಂದಿಂದು ಮಾರಾರಿ ಕ್ರೋಧದಲ್ಲಿರೇ ಮಾರನು ಎದುರಾದೊಡೆ ಎಂತಯ್ಯ ಇದೊಂದು ಪೌರಾಣಿಕ ಹಿನ್ನೆಲೆ ಇಷ್ಟೇ ಮಾರಾರಿ ಪರಶಿವ ಮಾರನ ವೈರಿ ಕಾಮನ ವೈರಿ ಜಿತಕಾಮ ಆ ಪರಮಾತ್ಮ ಪರಶಿವ ಶಿವ ಮಾರಾರಿ ಅಂದರೆ ಕಾಮನನ್ನು ಗೆದ್ದಂಥ ವ್ಯಕ್ತಿ ಕಾಮನ ವೈರಿ ಮಾರ ಎಂದರೆ ಕಾಮ ಈ ಕಾಮನನ್ನು ಆ ಪರಶಿವ ಗೆದ್ದ ದೃಶ್ಯದ ಹಿನ್ನೆಲೆ ಅದಷ್ಟೇ ಹಂಗಾರೆ ಇಲ್ಲೇ ಆ ಪರಮಾತ್ಮನು ಸಿಟ್ಟಿನಲ್ಲಿ ಇದ್ದಾಗ ಕ್ರೋಧದಲ್ಲಿದ್ದಾಗ ನಿಮಗೆಲ್ಲ ಗೊತ್ತಿದೆ ಒಬ್ಬ ಮನುಷ್ಯ ಸಿಟ್ಟಿಗೆದ್ದಾಗ ಅವ ಸಹಜವಾಗಿ ಹೇಳ್ತಾನ ನೋಡು ನಾನು ಮನುಷ್ಯ ಅಲ್ಲ ಸಿಟ್ಟು ಬಂತಪ್ಪಾರ ಇದು ಆಡ ಮಾತಿದು ಒಬ್ಬ ಮನುಷ್ಯನಿಗೆ ಆ ಪರಶಿವನ ಸಿಟ್ಟು ಬಂದರೆ ಕ್ರೋಧದಲ್ಲಿರೇ ಸಿಟ್ಟಿ ಬಂದರೆ ಇಡೀ ತಾಂಡವ ನೃತ್ಯದ ದೃಶ್ಯವನ್ನು ನೀವು ಕಣ್ಣು ಮುಂದೆ ತೆಗೆದುಕೊಳ್ಬೇಕಲ್ಲಿ ಆತ ಸಿಟ್ಟಿಗೆ ಬಂದರೆ ತಾಂಡವ ನೃತ್ಯದ ಮೂಲಕವಾಗಿ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ದೃಶ್ಯಗಳೆಲ್ಲವು ಅಂಥ ಆ ಪರಶಿವನ ಎದುರಿಗೆ ಈ ಕಾಮ ಹೋಗಿ ತನ್ನ ನೃತ್ಯ ಮಾಡಲಿಕ್ಕೆ ಹೋದನಪ್ಪಾರ ಸರ್ವನಾಶವಾಗಿ ಹೋಗ್ತಿದ್ದಾನವ ಆ ಮಾರನು ದಿಕ್ಕೆಟ್ಟು ಹೋಗೋ ಪ್ರಸಂಗ ಬರ್ತಾ ಇದೆ ಹಂಗಾರೆ ಇದು ಪೌರಾಣಿಕ ಪ್ರಜ್ಞೆ ಬರುವಂಥ ಕಥೆ ಅದರ ಜೊತೆಗೆ ಮನುಷ್ಯ ಸ್ವಭಾವವು ಇದೆ ಇನ್ನು ಕೊನೆಯ ಸಾಲಿಗೆ ನಾನು ಬರ್ತಾ ಇದ್ದೇನೆ ಈಗ ಅರಿವಿನ ಶರಣರೆದುರು ಅರಿವಿನ ಶರಣರೆದುರು ಹನ್ನೆರಡನೇ ಶತಮಾನದ ಆ ಬಸವಾದಿ ಶರಣರ ಚಿತ್ರವನ್ನು ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ
ಅರಿವಿನ ಶರಣರೆದರು ಪರಮಾತ್ಮ ನಿರಾಕಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ಪರಮಾತ್ಮ ಅರಿವಿನ ರೂಪದಲ್ಲಿಯೇ ಇದ್ದಾನೆ ಎನ್ನುವ ತತ್ವ ಬಸವ ಸಿದ್ಧಾಂತ ಆ ಬಸವ ಸಿದ್ಧಾಂತಕ್ಕೆ ಅನುವರ್ತಿಯಾಗಿ ಯಾರು ಆ ನಿರಾಕಾರವಾಗಿರುವ ಅಗೋಚರವಾಗಿರುವ ಅಪ್ರತಿಮವಾಗಿರುವ ಆ ಪರಮಾತ್ಮನನ್ನು ಅರಿವಿನ ಮೂಲಕವಾಗಿ ಕಂಡುಕೊಳ್ಳುತ್ತಾರೆಯೋ ಅವರು ಶರಣರು ಇಲ್ಲಿ ನಮ್ಮ ಸಮಾಜದಲ್ಲಿ ಇಂಥ ದೇವರಿಗಿಂತಲೂ ಬೇರೆ ಬೇರೆ ದೇವತೆಗಳ ಸಂಖ್ಯೆ ವಿಪರೀತವಾಗಿಬಿಟ್ಟಿದೆ ಇಂಥ ಶರಣರ ಎದುರು ನಡೆಸುಚಿಯಾಗಿರುವ ನುಡಿಸುಚಿಯಾಗಿರುವ ತನಸುಚಿಯಾಗಿರುವ ಮನಸುಚಿಯಾಗಿರುವ ಭಾವಸುಚಿಯಾಗಿರುವ ಶರಣರ ಎದುರಿಗೆ ಆ ಪರಮಾತ್ಮನನ್ನೇ ಅರ್ಥ ಮಾಡಿಕೊಂಡಿರುವಂಥ ಅಷ್ಟೇ ಅಲ್ಲ ಆನು ದೇವನಲ್ಲದೆ ನೀ ದೇವನೇ ಎಂದು ಚಾಲೆಂಜ್ ಮಾಡುವಂಥ ಶರಣರ ಎದುರಿಗೆ ನಮ್ಮ ನಿಮ್ಮ ಈ ಪ್ರಪಂಚದಲ್ಲಿ ಹುಟ್ಟಿ ಸಾಯುವಂಥ ನೂರಾರು ದೇವತೆಗಳನ್ನು ನಾವೇನು ಮಾಡಿಕೊಂಡಿದ್ದೇವಲ್ಲ ಇವು ಇದರಿಗೆ ಬಂದಪ್ಪ ಏನಾಗ್ಬೋದು ಅಂದರೆ ಹೇಗೆ ಮಾರಾರಿ ಎದುರು ಮಾನನು ಬಂದರೆ ಸರ್ವನಾಶವಾಗುತ್ತಾನೆಯೋ ಲಾರಿಯ ಎದುರಿಗೆ ಕಾರು ಬಂದರೆ ಹೇಗೆ ಧ್ವಂಸವಾಗುತ್ತದೆಯೋ ಮದವೀರದ ಆನೆ ಎದುರಿಗೆ ನರಿಯು ಬಂದರೆ ಹೇಗೆ ನಾಶವಾಗಿ ಹೋಗುತ್ತದೆಯೋ ಸತ್ತು ಹೋಗುತ್ತದೆಯೋ ಅದೇ ರೀತಿಯಾಗಿಯೇ ನಿರಾಕಾರವಾಗಿರುವಂತಹ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡಿರುವಂತಹ ಆ ಶರಣರ ಎದುರಿಗೆ ಹುಟ್ಟಿ ಸಾಯುವ ಪುರಾಣದ ಕಥೆಗಳ ದೇವರುಗಳು ಎದುರಿಗೆ ಬಂದಪ್ಪಾರ ಅವರು ಇದೇ ರೀತಿ ಆಗ್ತಾಯಿದ್ರ ನಾಶವಾಗಿ ಹೋಗ್ತಿದ್ದಾರೆ ಅವರು ಅಂದರೆ ಬಸವ ಸಿದ್ಧಾಂತದ ಪ್ರಕಾರವಾಗಿ ಕಲ್ಲು ದೇವರು ದೇವರಲ್ಲ ಇಲ್ಲಿ ಸುಂದರವಾದಂಥ ವಚನ ಇದೆ ಒಂದು ಅಯ್ಯ ಬಸವ ನೀ ಕೊಟ್ಟ ಇಷ್ಟಲಿಂಗ ಎನ್ನ ಅಂಗೈಯಲ್ಲಿರುವಾಗ ಕಲ್ಲು ಮಣ್ಣು ಗುಡಿ ಗೋಪುರ ಕಾಶಿ ರಾಮೇಶ್ವರಿಗಳೇಕೆ ಎಡತಾಕಲಯ್ಯ ಹಣೆಯಲ್ಲಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಮನದಲ್ಲಿ ಶಿವಮಂತ್ರ ಜಪಿಸುತ್ತಿರುವಾಗ ಹಣೆ ಬರಹ ಕೇಳಲು ಜೋಯಿಸರ ಬಳಿ ಎಡತಾಕಲೇಕಯ್ಯ ದಯವೇ ಧರ್ಮದ ಮೂಲವೆಂದು ನೀನೇ ಹೇಳಿರುವಾಗ ಬಸವಣ್ಣ ನೀನೇ ಹೇಳಿರುವಾಗ ಕುರಿ ಕೋಳಿ ಮೇಕೆಗಳ ಬಲಿ ಕೇಳುವ ಮಾರಿ ಮಸಣಿ ಕಾಳಿ ದೇವತೆಗಳ ಗೊಡವೆ ಎನಗೇಕಯ್ಯ ಪ್ರತಿಭಚೇತನ ಹುಟ್ಟಿ ಸಾಯುವ ದೇವರು ಇವರು 33 ಕೋಟಿ ದೇವತೆಗಳು ನಮ್ಮ ಪುರಾಣದಲ್ಲಿ ಬರೆದಿದ್ದಾರೆ ಈ ದೇವತೆಗಳು ದೇವತೆಗಳಲ್ಲ ಯಾರಿಗೆ ಹುಟ್ಟಿದೆಯೋ ಅವರಿಗೆ ಸಾವು ನಿಶ್ಚಿತ ಹುಟ್ಟಿ ಸಾಯುವವರು ದೇವರಲ್ಲ ಆದರೆ ನಮ್ಮ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದಲೂ ಕಲ್ಲು ದೇವರು ಮಣ್ಣು ದೇವರು ಬಡಕೆ ದೇವರು ಗಿಡ ದೇವರು ನೀರು ದೇವರು ಅಗ್ನಿ ದೇವರು ಹೀಗೆ ಇಂಥ ನೂರಾರು ದೇವತೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅವೆಲ್ಲವೂ ಕೇವಲ ನಿಮಿತ್ತ ಮಾತ್ರವಾಗಿ ಪುರೋಹಿತ ವರ್ಗ ಮಾಡಿಕೊಂಡಿರುವಂತಹ ಸೃಷ್ಟಿಸಿದ ಕಟ್ಟುಕಥೆಗಳ ದೇವರವು ಹೊಟ್ಟೆಪಾಡಿಗಾಗಿ ಸೃಷ್ಟಿಸಿದಂತಹ ಕಟ್ಟುಕಥೆಗಳ ದೇವರು ಅರಿವು ಪಡೆದ ಶರಣರೆದುರಿಗೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ದಯವೇ ಧರ್ಮದ ಮೂಲವೆಂದು ಆ ಬಸವಣ್ಣನವರೇ ಹೇಳಿರುವಾಗ ಹಂಗಾರೆ ನಿಜವಾದ ದೇವರು ಯಾರು ಎನ್ನುವುದನ್ನು ಬಸವಣ್ಣನವರು ಅರಿವೇ ದೇವರು ಅರಿವೇ ಗುರು ಎಂದು ಹೇಳುವ ರೀತಿಯಲ್ಲಿಯೇ ಅರಿವೇ ದೇವರು ಅಂದರೆ ಪ್ರಪಂಚದಲ್ಲಿ ನಾವು ನಮ್ಮ ಜ್ಞಾನವನ್ನು ನಮ್ಮ ಅಸ್ತಿತ್ವವನ್ನು ನಮ್ಮ ಸ್ಪಷ್ಟ ಚಿತ್ರಣವನ್ನು ಮಾನವೀಯತೆಯನ್ನು ದೈವತ್ವವನ್ನು ಬೆಳೆಸಿಕೊಳ್ಳಬೇಕಾಗಿದ್ದರೆ ಈ ಎಲ್ಲ ಗೋಚರವಾಗುವ ಕಲ್ಲು ಮಣ್ಣುಗಳ ದೇವರುಗಳೆಲ್ಲವನ್ನೂ ಕಸಗುಡಿಸಿ ಹಾಕಬೇಕು ನಿಮಿತ್ತ ಮಾತ್ರವಾಗಿರುವಂತಹ ದೇವರು ಅಷ್ಟೇ ಹೊರತು ಯಾವುದೇ ಅರಿವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಮೂಢನಂಬಿಕೆಗಳನ್ನು ಬಿತ್ತಿ ಬೆಳೆಸುತ್ತವೆ ನಾನಿಲ್ಲಿ ಹೇಳಿದರೆ ಆಶ್ಚರ್ಯ ಆಗಬಹುದು ಹಾದಿ ಬೀದಿಯ ದೇವರುಗಳೆಲ್ಲ ಹಾದಿಯ ಬೀದಿಯ ದೇವರುಗಳೆಲ್ಲ ಬೇಡುವುದನ್ನೇ ಕಲಿಸುವವಯ್ಯ ಭಕ್ತರಿಗೆ ಬೇಡುವುದನ್ನೇ ಕಲಿಸುವವಯ್ಯ ಭಕ್ತರಿಗೆ ಆ ಬೇಡುವ ಭಕ್ತ ಬೇಡುವ ಭಕ್ತನಿಗೆ ಯುಕ್ತಿ ಇಲ್ಲವೇ ಇಲ್ಲ ಯುಕ್ತಿ ಇಲ್ಲದ ಭಕ್ತನಿಗೆ ಪುರೋಹಿತಶಾಹಿ ಜನಾಂಗ ಮತ್ತಷ್ಟು ಭಯಭೀತಿಯನ್ನು ಉಂಟು ಮಾಡ್ತಾ ಇದ್ದಾರೆ
ಅರಿವಿನಿಂದ ದೂರ 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 ತಳ್ಳುತ್ತಾರೆ. ಅರಿವಿನಿಂದ ದೂರ ತಳ್ಳಿದಾಗ ಆ ಮನುಷ್ಯನಲ್ಲಿ ಕೇವಲ ಮೂಢನಂಬಿಕೆಗಳು ಭ್ರಾಂತಿಯ ಬೇರುಗಳು ಬಿತ್ತಿ ಬೆಳೆಯಲಿಕ್ಕೆ ಅವಕಾಶ ಬರ್ತಾ ಇದೆ. ಇಂಥ ಮನೋಭಾವನೆಯ ಮೂಲಕವಾಗಿ ಶರಣ ತತ್ವ ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಿಜವಾದ ಶರಣ ತತ್ವ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಹೇಗೆ ಮನ ಮಾಡಿಕೊಳ್ಳಬೇಕು ಅಂದರೆ, ಆ ಉಪಮಾತೀತರಾಗಿರುವ ಅನುಪಮಶೀಲರಾಗಿರುವ ಭವವಿರಹಿತರಾಗಿರುವ ಕಾಲಕರ್ಮರಹಿತರಾಗಿರುವ ಆ ನಮ್ಮ ಕೂಡಲ ಸಂಗನ ಶರಣರ ವ್ಯಕ್ತಿತ್ವದ ಚಿತ್ರಣವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಂಥವ್ರು ಅವರು ಆ ಶರಣರಂದರೆ ಯಾರು ಹಂಗಾರ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಒಂದು ಕಾಯಕದ ಇದೆ. ಆ ಕಾಯಕದ ಮೂಲಕವಾಗಿ ಆತ ಬದುಕನ್ನು ರೂಪಿಸಿಕೊಳ್ತಾ ಇದ್ದಾನೆ. ಹಡಪದ ಅಪ್ಪಣ್ಣನೇ ಆಗಲಿ, ಡೋಹರ ಕಕ್ಕಯ್ಯನೇ ಆಗಲಿ, ಮಾದಾರ ಚೆನ್ನಯ್ಯನೇ ಆಗಲಿ, ಮುಕ್ತ ಎಕ್ಕನೇ ಆಗಲಿ, ಸಿದ್ಧರಾಮನೇ ಆಗಲಿ, ಯಾರೇ ಇರಲಿ, ಅಲ್ಲಿರುವಂಥ ಸಾವಿರಾರು ಶರಣರು ಪ್ರತಿಯೊಂದು ಕಾಯಕ ಮಾಡುತ್ತಲೇ ಆ ಕಾಯಕದ ಮೂಲಕವಾಗಿಯೇ ಅನುಭವವನ್ನು ಪಡೆದುಕೊಂಡು ಅನುಭವದ ಮೂಲಕವಾಗಿ ವಚನವನ್ನು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಅನುಭವದ ಅರಿವನ್ನು ಅವರು ಪಡೆಕೊಂಡಿದ್ದಾರೆ. ಇಂಥ ಅನುಭವದ ಅರಿವು ಬರಬೇಕಾಗಿದ್ದರೆ ದೇವರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ನಮ್ಮಲ್ಲಿ ಇರಬೇಕು. ಹಂಗಾರೆ ನಿಜವಾದ ದೇವರು ಅಂದರೆ ಯಾರು? ಅರಿವೇ ದೇವರು. ಆತ ಅಗೋಚರ, ಕಲ್ಪನೆಗೆ ನಿಲುಕದಂತೆ ಇರುವಂಥ ವ್ಯಕ್ತಿ, ಶಕ್ತಿ. ಇತ್ತೀಚೆಗೆ ಆ ದೇವರ ಅಸ್ತಿತ್ವದ ಬಗ್ಗೆ ಜಗತ್ತಿನ ಎಲ್ಲ ವಿಜ್ಞಾನಿಗಳು ವಿಚಾರ ಮಾಡಿ 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 ವಿಶ್ವ ಸೃಷ್ಟಿಕರ್ತನಾಗಿರುವಂತಹ ವಿಶ್ವ ಪರಮಾತ್ಮನನ್ನು ಕಂಡುಕೊಳ್ಳಿಸುವ ಪ್ರಯತ್ನಪಟ್ಟಂತಹ ವ್ಯಕ್ತಿಗಳು ಅಸಹಾಯಕರಾಗಿ ಕೊನೆಗೆ ಒಂದು ಮಾತು ಹೇಳ್ತಿದ್ದಾರೆ ಅವರು. ಗಾಡ್ ಪಾರ್ಟಿಕಲ್ಸ್ ನಾವು ಕಂಡುಹಿಡಿದಿದ್ದೇವೆ ಅಂಥೇಳಿ, ಅಂದರೆ ದೇವ ಕಣವನ್ನು ನಾವು ಕಂಡುಹಿಡಿದಿದ್ದೇವೆ. ದೇವರಲ್ಲ, ಇನ್ನೂ ಒಂದು ಅಣುವಿನಲ್ಲಿ ಅಣು, ಅಣುವಿನಲ್ಲಿ ಅಣು, ಪರಮಾಣುವಿನಲ್ಲಿಯೂ ಅಣು. ಆ ವಿಶ್ವ ಸೃಷ್ಟಿಕರ್ತನಲ್ಲಿರುವಂತಹ ಶಕ್ತಿಯ ಒಂದು ಅಣುವನ್ನು ಮಾತ್ರ ನಾವು ಕಂಡುಕೊಂಡಿದ್ದೇವೆ ಹೊರತು ಅಗೋಚರವಾಗಿರುವ ಪರಮಾತ್ಮನನ್ನು ಕಂಡುಕೊಳ್ಳಿಕ್ಕೆ ನಮಗಿಂದ ಆಗಿಲ್ಲ ಎನ್ನುವಂಥದ್ದು 21ನೇ ಶತಮಾನದಲ್ಲಿ ಜಗತ್ತಿನ ಮಹಾಮಹಾ ಸೈಂಟಿಸ್ಟ್ ವಿಜ್ಞಾನಿಗಳು ಹೇಳುವಂಥ ಮಾತಿದು. ಇಂಥ ಆ ಅರಿವಿನ ದೇವರನ್ನು ನಮ್ಮ ಶರಣರು 12ನೇ ಶತಮಾನದ ವಚನಗಳ ಮೂಲಕವಾಗಿ ನಮಗೆ ತೋರಿಸಿಕೊಡ್ತಿದ್ದಾರೆ. ಆತ ಜಗದಗಲ ಇದ್ದಾನೆ, ಮುಗಿಲಗಲ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಅದನ್ನು ನಿಮ್ಮ ಅಂತರಂಗದಲ್ಲಿ ಹುಡುಕಿಕೊಳ್ಳಬೇಕೇ ಹೊರತು ಗುಡಿಗುಂಡಾರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹುಡುಕುವಂತಹದ್ದು ಅಸಾಧ್ಯವಾದ ಮಾತು. ಅದು ಕೇವಲ ಭ್ರಾಂತಿಯ ವಿಷಯ. ಈ ಭ್ರಾಂತಿಯನ್ನು ಬಿಟ್ಟುಕೊಟ್ಟು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ದೇವರು ಮತ್ತು ಧರ್ಮದ ಬಗ್ಗೆ ಸ್ಪಷ್ಟವಾದ ಚಿತ್ರವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಕಾಯಕದ ಮೂಲಕವಾಗಿ ನಾವು ನಮ್ಮ ಅನುಭವವನ್ನು ಪಡ್ಕೊಳ್ಬೇಕು, ಅನುಭವದ ಮೂಲಕವಾಗಿ ಅನುಭಾವಿಗಳಾಗಬೇಕು, ಅನುಭವದ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳಬೇಕು. ಇಂಥ ಅರಿವಿನ ದೇವರನ್ನು ಕಂಡುಕೊಂಡ ವ್ಯಕ್ತಿ ಎದುರಿಗೆ ಸರಿಯಾದ ಸ್ಪಷ್ಟ ಕಲ್ಪನೆ ನಮ್ಮ ಜನರಿಗೆ ಗೊತ್ತಾಗ್ತಾ ಇದೆ. ಆವಾಗ ಈ ಪುರೋಹಿತ ಶಾಹಿ ಹೇಳುವಂಥ ಮಾತುಗಳು ಹುಸಿ ಆಗ್ತಿದ್ದಾವು. ನಮ್ಮ ದೇವರನ್ನು ನಾವೇ ಪೂಜಿಸಿಕೊಂಡು ನಾವೇ ಅರ್ಥ ಮಾಡಿಕೊಳ್ಳಬೇಕು ಪ್ರಸಂಗ ಬರ್ತಾ ಇದೆ. ಅಂಥ ಶರಣತತ್ವವನ್ನು ನಾವು ನೀವು ಸರಿಯಾಗಿ ತಿಳಿದುಕೊಳ್ಳೋಣ. ಅದರ ಮೂಲಕವಾಗಿ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಬದುಕನ್ನು ಹಸನಗೊಳಿಸಿಕೊಳ್ಳೋಣ. ಆ ಬದುಕು ಹಸನಗೊಂಡಾಗ ಸಹಜವಾಗಿ ನಮ್ಮ ದೇವರ ಬಗ್ಗೆ ಸರಿಯಾದ ಸ್ಪಷ್ಟವಾದ ಚಿತ್ರ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಯಾವಾಗ ಮನಸ್ಸು ಒಳಿತು ಆ ಭಾವನೆಗೆ ಅರ್ಥವಾಗ್ತಾ ಇದೆ. ಭಾವನೆಗೆ ಅರ್ಥವಾದಾಗ ವಿವೇಕವಂತರಾಗ್ತೇವೆ. ವಿವೇಕವಂತರಾದಾಗ ನಮ್ಮ ದೇವರ ಅಸ್ತಿತ್ವ ನಮಗೆ ಗೊತ್ತಾಗ್ತಾ ಇದೆ. ಇಂಥ ಮನೋಭಾವನೆಯನ್ನು, ಸ್ಪಷ್ಟವಾದ ಚಿತ್ರಣವನ್ನು ನಾವು ಪಡ್ಕೊಳ್ಳೋಣ. ನಮ್ಮ ಜೀವನವನ್ನು ಹದ ಮಾಡಿಕೊಳ್ಳೋಣ. ಈ ಮರ್ತ್ಯದಲ್ಲಿಯೇ ನಾವು ಬದುಕಿ, ಸುಂದರವಾದ ಬದುಕಿನಲ್ಲಿ ಬದುಕಿ ಆ ಅರಿವನ ದೇವರನ್ನು ಕಂಡುಕೊಳ್ಳೋಣ ಅಂತ ಹೇಳಿಕೊಂಡು, ಈ ಸಂದರ್ಭದಲ್ಲಿ ಈ ವಚನದ ನಿರ್ವಚನೆಯನ್ನು ಇಲ್ಲಿ ಇಷ್ಟು ಹೇಳಿಕೊಂಡು, ಈ ನಿರ್ವಚನದ ಮೂಲಕವಾಗಿ ನಮ್ಮ ದೇವರ ವಿಚಾರವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ನಾವು ನೀವು ಚೆನ್ನಾಗಿ ಬದುಕೋಣ, ಪ್ರೀತಿಯಿಂದ ಬದುಕೋಣ. ಸರ್ವರಿಗೂ ಶರಣ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ಬಸವಲಿಂಗಾಯ ನಮಃ.